ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡಿಕೊಟ್ಟಿದ್ದೀನಿ. ಈಗ ತುಂಬಾ ಜನ ಗಂಡು ಮಕ್ಕಳಿಗೆ ಡೌಟ್ ಇರುತ್ತೆ, ಹಸ್ತ ಮೈಥುನ ಮಾಡ್ಕೊಂಡು ಒಳ್ಳೇದಾ ಕೆಟ್ಟದಾ, ಮತ್ತೆ ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಅದಕ್ಕಿಂತ ಮುಂಚೆ ಕೆಲವು ತಪ್ಪು ಕಲ್ಪನೆಗಳು, ಕೆಲವು ಕನ್ಫ್ಯೂಷನ್ಸ್ ಗಳನ್ನ ನಿಮ್ಮ ತಲೆಯಿಂದ ತೆಗೆದಾಕಿ, ಈಗ ತುಂಬಾ ಯೂಟ್ಯೂಬರ್ಸ್ ತುಂಬಾ ಯೂಟ್ಯೂಬ್ ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಡ್ರಾಪ್ ವೀರಾಣು ಸೃಷ್ಟಿ ಮಾಡೋದಕ್ಕೆ 40 ಡ್ರಾಪ್ಸ್ ಬ್ಲಡ್ ಬೇಕಾಗುತ್ತೆ ಅಂತ. ಸಿ, ಇದೆಲ್ಲ ತಪ್ಪು ಮಾಹಿತಿ ಇದೆಲ್ಲ, ಆಯ್ತಾ? ಯಾವುದೇ ತರ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಇನ್ನೂ ಕೆಲವು ಯೂಟ್ಯೂಬರ್ಸ್ ಹೇಳ್ತಾರೆ, ವೀರ್ಯನಾಶದಿಂದ ನಿಮ್ಮ ತಲೆ ಕೂದಲು ಉದುರುತ್ತೆ, ಎನರ್ಜಿ ಲಾಸ್ ಆಗುತ್ತೆ, ಟೆಸ್ಟೋಸ್ಟೆರೋನ್ ಕಡಿಮೆ ಆಗುತ್ತೆ ಅಂತ. ಇದೆಲ್ಲ ಏನು ಸತ್ಯ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೀರ್ಯನಾಶಕ್ಕೂ ಟೆಸ್ಟೋಸ್ಟೆರೋನ್ ಗೆ ಯಾವ್ದೇ ತರ ಲಿಂಕ್ ಇಲ್ಲ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ತುಂಬಾ ಜನ ಇದಾರೆ ಡೈಲಿ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋರು, ಅವರೆಲ್ಲ ಡೈಲಿ ಜಿಮ್ಗೆ ಹೋಗ್ತಾರೆ, ಡೈಲಿ ವರ್ಕೌಟ್ ಮಾಡ್ತಾರೆ, ಅವ್ರ ಬಾಡಿ ಎಲ್ಲ ಫಿಟ್ ಆಗಿದೆ, ಆಯ್ತಾರ? ದಯವಿಟ್ಟು ಈ ತಪ್ಪು ಕಲ್ಪನೆ ತಲೆಯಿಂದ ತೆಗ್ದಾಕಿ. ಸಿ, ಬಟ್ ಟೂ ಮಚ್ ಇಸ್ ಟೂ ಬ್ಯಾಡ್, ಆಯ್ತಾ? ಯಾವ್ದನ್ನು ಅತಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ, ಡೈಲಿ ಮಾಸ್ಟರ್ಬೇಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಯಾವುದೇ ಕೆಲಸ ನೀವು ಅತಿಯಾಗಿ ಮಾಡಕ್ ಹೋದ್ರೆ ಅದರದೇ ಆದಂತಹ ದುಷ್ಪರಿಣಾಮ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಈಗ ಟಾಪಿಕ್ ಬರೋಣ, ಎಷ್ಟು ದಿನಕ್ಕೆ ಒಂದ್ಸತಿ ಹಸ್ತಮೈಥುನ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ನೀವು ಡೈಲಿ ಮಾಡ್ಕೊಳಕ್ ಹೋಗ್ಬೇಡಿ, ವಾರಕ್ಕೆ ಒಂದ್ 3-4 ದಿನ ಮಾಡ್ಕೊಂಡ್ರೆ ಒಳ್ಳೇದು, ಓಕೆ? ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಮುಂಚೆ ಹೇಳಿದಂಗೆ ಟೂ ಮಚ್ ಇಸ್ ಟೂ ಬ್ಯಾಡ್, ವಾರಕ್ಕೆ ಒಂದ್ 3-4 ಸತಿ ಮಾಸ್ಟರ್ಬೇಷನ್ ಮಾಡ್ಕೊಳಿ, ತೊಂದರೆ ಏನಿಲ್ಲ. ಈಗ ಡಾಕ್ಟರ್ ನಾನು ಕನ್ಸಲ್ಟ್ ಮಾಡಿದ್ದೀನಿ, ನಾನು ಸುಮ್ ಸುಮ್ನೆ ಹೇಳ್ತಲ್ಲ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ರು, ಹಂಗೆ ಫ್ರೆಂಡ್ಲಿ, ಅವರು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಅವ್ರು ಒಂದ್ಸತಿ ನಾನು ಕೇಳಿದ್ದೆ, ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ, ಅವ್ರು ಹೇಳ್ತಾರೆ ಮಾಸ್ಟರ್ಬೇಷನ್ ವೀರ್ಯನಾಶದಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಉಂಟಾಗುತ್ತೆ ಬಾಡಿಗೆ, ಹೆಲ್ತಿಗೆ ಅಂತ. ಅವ್ರ ಕ್ವಶನ್ ಎಲ್ಲ ಕೇಳ್ಬಿಟ್ಟು ನಗ್ಬಿಟ್ರು ಅವರು. ಸಿ, ಆತರ ಏನಿಲ್ಲ, ಡೈಲಿ ಮಾಸ್ಟರ್ಬೇಷನ್ ಮಾಡ್ಕೊಂಡ್ರೆ ಮಾಡ್ಕೊಬಹುದು ಅಂತ ಹೇಳಿದ್ದಾರೆ ಡಾಕ್ಟರ್, ಆಯ್ತಾ? ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಡೈಲಿ ಮಾಸ್ಟರ್ಬೇಷನ್ ಮಾಡ್ಕೊಳೋದ್ರಿಂದ ನಿಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಎಸ್, ಈಗ ನೀವು ಅಬ್ಸರ್ವ್ ಮಾಡಿ, ವಾರಕ್ಕೆ 3-4 ಸತಿ ಮಾಸ್ಟರ್ಬೇಷನ್ ಮಾಡ್ಕೊಂಡ್ರೆ ನಿಮ್ಮ ಸ್ಪರ್ಮ್ ಕೌಂಟ್, ನಿಮ್ಮ ಸ್ಪರ್ಮ್ ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಲ್ವಾ? ಡೈಲಿ ಮಾಸ್ಟರ್ಬೇಷನ್ ಮಾಡ್ಕೊಂಡ್ರೆ ನಿಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ, ನಿಮ್ಮ ಥಿಕ್ನೆಸ್. ಯಾಕಂದ್ರೆ ಇಷ್ಟೇ ಲಿಕ್ವಿಡ್, 1 ಸ್ಪೂನ್ ಲಿಕ್ವಿಡ್ ಬರುತ್ತೆ, ಅದೇ ವಾರಕ್ಕೆ 2-3 ಸತಿ ಮಾಡ್ಕೊಂಡ್ರೆ ಎಲ್ಲಿ ಸ್ಪರ್ಮ್ ಥಿಕ್ನೆಸ್, ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಸಿ, ತುಂಬಾ ಜನ ಯೂಟ್ಯೂಬರ್ಸ್ ಪ್ರಾಪರ್ ಎಜುಕೇಶನ್ ನಾಲೆಜ್ ಇಲ್ದಲೆ, ಸೈಂಟಿಫಿಕ್ ನಾಲೆಜ್ ಇಲ್ದಲೆ, ನೋ ಫ್ಯಾಪ್, ಸೀಮೆನ್ ನ್ಯೂಟ್ರಿಷನ್, ಮಾಸ್ಟರ್ಬೇಷನ್ ವಿಡಿಯೋಸ್ ಎಲ್ಲ ಮಾಡ್ತಾ ಮಾಡ್ತಾ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಗಿಟ್ಟಿಸ್ಕೊಂತಿದ್ದಾರೆ. ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದಾರೆ, ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ ವಿವೇಕಾನಂದ, ನಿಕೋಲಾ ಟೆಸ್ಲಾ, ಇವ್ರದೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾರೆ, ಆಯ್ತಾ? ಒಳ್ಳೇದು, ಇವರೆಲ್ಲ ಸೀಮೆನ್ ನ್ಯೂಟ್ರಿಷನ್ ಬ್ರಹ್ಮಚಾರ್ಯ ಫಾಲೋ ಮಾಡಿದ್ದಾರೆ, ಆಯ್ತಾ? ಆದ್ರೆ ಬೇಕಾದಷ್ಟು ಜನ, ಲಕ್ಷಾಂತರ ಜನ ಬಿಸ್ನೆಸ್ ಮ್ಯಾನ್ ಗಳು ಏನ್ ಹೇಳಿ, ಮಾಸ್ಟರ್ಬೇಷನ್ ಮಾಡ್ಕೊಂತ ಬ್ರಹ್ಮಚಾರ್ಯ ಫಾಲೋ ಮಾಡ್ದಲೆ ಮದುವೆ ಆಗಿ ಸೆಕ್ಷುವಲ್ ಲೈಫ್ ಹೆಲ್ತಿ ಆಗಿ ಇಟ್ಕೊಂಡೆ ಏನ್ ಹೇಳಿ ಸಕ್ಸಸ್ಫುಲ್ ಆಗಿದ್ದಾರೆ.